ನಮಸ್ಕಾರ, ನಾನು ನಮ್ಮ ನರೇಂದ್ರ ಕುಮಾರ್ ಕೋಟ. ಸಮಾಜ ವಿಜ್ಞಾನ ಆಡಿಯೋ ಪಾಠ ಸರಣಿ ತಿಳಿವಿನ ಕೊಡ ಹೊರಗಲ್ಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಪಾಠ 10ನೇ ತರಗತಿಯ ಭಾರತದ ವಿದೇಶಾಂಗ ನೀತಿ ಪಾಠವನ್ನು ಗಮನಿಸೋಣ. ಈ ಪಾಠವನ್ನು ಹೇಗೆ ಆಲಿಸಬೇಕು? ಮೊದಲು ಮೌನವಾಗಿ ಪ್ರೀತಿಯಿಂದ ಆಲಿಸಿ, ಬಳಿಕ ಪಠ್ಯಪುಸ್ತಕದ ಜೊತೆಯಲ್ಲಿ ಗಮನಿಸಿ, ಆಗ ಹೆಚ್ಚು ಮನದಟ್ಟಾಗುತ್ತದೆ. ಭಾರತದ ವಿದೇಶಾಂಗ ನೀತಿ. ಯಾವುದೇ ಒಬ್ಬ ವ್ಯಕ್ತಿಯ ಬದುಕಿಗೆ ಮೂರು ಮುಖ್ಯ ಆಗುತ್ತೆ. ಒಂದು ಪ್ರೀತಿ, ಆಮೇಲೆ ಭೀತಿ, ಮೂರನೆಯದು ನೀತಿ. ಈ ಪ್ರೀತಿ, ಭೀತಿ ಮತ್ತು ನೀತಿ ಇಲ್ಲದೆ ಹೋದರೆ, ಅಂದರೆ ಈ ಮೂರ್ತಿ ಇಲ್ಲದೆ ಹೋದರೆ ಅದು ಸುಂದರ ಮೂರ್ತಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ನೀತಿ ಎಂಬುದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವಂಥದ್ದು. ಹಾಗೆಯೇ ಇದು ನಾವು ರಾಷ್ಟ್ರಕ್ಕೆ ಅನ್ವಯಿಸಿದಾಗ, ನಾವು ಇನ್ನೊಬ್ಬರೊಂದಿಗೆ ವ್ಯವಹಾರ ಮಾಡ್ತೇವೆ, ಹಾಗೆ ರಾಷ್ಟ್ರವು ಕೂಡ ಇನ್ನೊಂದು ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ, ವ್ಯವಹಾರವನ್ನು ಮಾಡುವಾಗ ಕೆಲವು ನೀತಿಗಳನ್ನು, ನಿಯಮಗಳನ್ನು ಅನುಸರಣೆ ಮಾಡಬೇಕಾಗುತ್ತೆ. ಓರ್ವ ವ್ಯಕ್ತಿ ಇತರೊಡನೆ ಸಂಬಂಧ ಇಟ್ಟುಕೊಳ್ಳದೆ ಸಮಾಜದಲ್ಲಿ ಏಕಾಂಗಿ ಆಗಿರುವುದು, ಒಬ್ಬನೇ ಆಗಿರುವುದು, ಒಂಟಿಯಾಗಿರುವುದು ಸಾಧ್ಯವಿಲ್ಲವೋ, ಹಾಗೆ ಪ್ರತಿಯೊಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ, ಬೇರೆ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳದಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಇತರ ದೇಶಗಳ ನೆರವು ನಮಗೆ ಬೇಕೇ ಬೇಕಾಗುತ್ತೆ. ಆದ್ದರಿಂದ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನೇ ವಿದೇಶಾಂಗ ನೀತಿ ಎಂದು ಕರೆಯುತ್ತಾರೆ. ಭಾರತವು ಕೂಡ ಸ್ವಾತಂತ್ರ್ಯ ನಂತರ ತನ್ನದೇ ಆದ ಒಂದು ವಿದೇಶಾಂಗ ನೀತಿಯನ್ನು ಹೊಂದಿದೆ ಎನ್ನುವುದು ಬಹಳ ಗಮನೀಯವಾದಂಥ, ಗಮನಿಸಲೇಬೇಕಾದಂಥ ಒಂದು ವಿಷಯ. ಯಾವುದೇ ಒಂದು ನೀತಿಯಲ್ಲಿ ಒಂದು ಪ್ರಮುಖವಾದ ಉದ್ದೇಶ ಇದ್ದೇ ಇರ್ತದಲ್ವಾ? ಹಾಗಾದರೆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಯಾವುದು? ಒಂದು, ರಾಷ್ಟ್ರದ ಭದ್ರತೆ. ಎರಡು, ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ಮೂರು, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸುವುದು. ನಾಲ್ಕು, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು. ಐದನೆಯದು, ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು. 1946 ಸೆಪ್ಟೆಂಬರ್ 7 ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿದ್ದ ಜವಾಹರಲಾಲ್ ನೆಹರು ಅವರು ತಮ್ಮ ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪುರೇಷೆಗಳನ್ನು, ಅದರ ಕಲ್ಪನೆಗಳನ್ನು, ಅದರ ಪರಿಕಲ್ಪನೆಗಳನ್ನು ಅರಿವು ಮಾಡಿಕೊಟ್ಟರು. ಹಾಗಾಗಿ ಈ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದು ಕೂಡ ವರ್ಣಿಸುತ್ತಾರೆ. ಹಾಗಾದರೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು, ಯಾವೆಲ್ಲವಾದಂಥ ಅಂಶಗಳನ್ನು ಒಳಗೊಂಡಿದೆ? ಒಂದನೇದು, ಪಂಚಶೀಲ ತತ್ವಗಳು. ವಿಶ್ವದ ರಾಷ್ಟ್ರಗಳು ವಿಭಿನ್ನ ಸಾಮಾಜಿಕ, ಆರ್ಥಿಕ, ರಾಜಕೀಯ ವ್ಯವಸ್ಥೆ ಹೊಂದಿದೆ. ನಿಮಗೆ ಗೊತ್ತು, ಒಂದು ದೇಶದ ಹಾಗೆ ಮತ್ತೊಂದು ದೇಶ ಇಲ್ಲ. ಅಲ್ಲಿರುವಂಥ ಸಮಸ್ಯೆಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ವಿಭಿನ್ನತೆ ಹೊಂದಿದೆ. ಆದರೂ ಕೂಡ ಹೀಗೆ ಒಂದು ವಿಭಿನ್ನತೆ ಹೊಂದಿದರೂ ಕೂಡ ಪರಸ್ಪರ ಒಂದು ಸಹಕಾರ, ಸಹಬಾಳ್ವೆಯನ್ನು ಅಳವಡಿಸಿಕೊಂಡಿದರೆ ಅದು ಬಹಳ ಒಂದು ದೇಶದ ಅಭಿವೃದ್ಧಿಗೆ ಸಹಾಯ ಆಗುತ್ತೆ. ಆ ದೃಷ್ಟಿಯಿಂದ 1954 ಜೂನ್ ತಿಂಗಳಲ್ಲಿ ವಿಶ್ವ ಶಾಂತಿಯ ದೃಷ್ಟಿಯಿಂದ ಚೀನಾ ಮತ್ತು ಭಾರತ, ಅಂದಿನ ಚೀನಾದ ಪ್ರಧಾನಿ ಚೌ ಎನ್ ಲಾಯ್ ಮತ್ತು ಭಾರತದ ಪ್ರಧಾನಿ ನೆಹರೂರವರು ಒಂದು ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗಾಗಿ 5 ತತ್ವಗಳನ್ನು ಅಳವಡಿಸಿಕೊಳ್ತಾರೆ. ಇದನ್ನೇ ನಾವು ಕರೆಯುವಂಥದ್ದು ಪಂಚಶೀಲ ತತ್ವಗಳು. ಏನವುಗಳು? ಒಂದು, ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವಿಸುವಂಥದ್ದು. ಎರಡು, ಪರಸ್ಪರ ಆಕ್ರಮಣ ಮಾಡದೇ ಇರುವುದು. ಮೂರು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದೇ ಇರುವುದು. ನಾಲ್ಕು, ಪರಸ್ಪರ ಸಹಕಾರ ಮತ್ತು ಸಮಾನತೆ. ಐದು, ಶಾಂತಿಯ ಸಹಬಾಳ್ವೆ. ಇದು ಬಹಳ ಮುಖ್ಯವಾಗಿ ನಮ್ಮ ದೇಶದ ವಿದೇಶಾಂಗ ನೀತಿಯ ತಳಹದಿ ಎಂದು ನಾವು ಕರೆಯಬಹುದಾಗಿದೆ. ಎರಡನೆಯದು, ಅಲಿಪ್ತ ನೀತಿ. ದ್ವಿತೀಯ ಮಹಾಯುದ್ಧ ಆದಮೇಲೆ
ವಿಶ್ವದಲ್ಲಿ ಎರಡು ಬಣಗಳಾಯಿತು, ಎರಡು ಶಕ್ತಿ ಬಣಗಳು ಆಯಿತು. ಒಂದು ಅಮೇರಿಕಾ, ಇನ್ನೊಂದು ಸೋವಿಯತ್ ರಷ್ಯಾ. ಈ ಎರಡು ಗುಂಪುಗಳಿಗೆ ಬೇರೆ ಬೇರೆ ರಾಷ್ಟ್ರಗಳು ಸೇರಿಕೊಳ್ತಾ ಹೋಯಿತು. ಈ ಎರಡು ಬಣಗಳ ನಡುವೆ ಒಂದು ಶೀತಲ ಸಮರ, ಇನ್ನೇನೋ ಯುದ್ಧ ಆಗುತ್ತೋ ಏನೆಂಬ ಆತಂಕ ಉಂಟಾಗ ಶುರುವಾಯಿತು. ಆದರೆ ಭಾರತ ಅಂತಹ ದೇಶಗಳು, ಭಾರತ ಯಾವ ಬಣವನ್ನೂ ಸೇರದೆ ನ್ಯೂಟ್ರಲ್ ಆಗಿರುವಂಥದ್ದು. ನಾವು ವೆಹಿಕಲ್ ನೋಡ್ತೇವಲ್ಲ ವಾಹನಗಳಲ್ಲಿ ನ್ಯೂಟ್ರಲ್ ಅಂತ ಇದೆಯಲ್ಲ, ಹಾಗೆ ಯಾವ ಬಣವನ್ನೂ ಸೇರದೆ ಅಲಿಪ್ತವಾಗಿ ಇದ್ದಿತ್ತು. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು, ಅಟಲ್ ಬಿಹಾರಿ ಆಗಿರ್ಬೋದು, ಇವರೆಲ್ಲ ಅದನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಯಾವುದೇ ಒಂದು ಬಣವನ್ನು ಸೇರೋಲ್ಲ, ನಮ್ಮದೇ ಆದ ಒಂದು ವ್ಯವಸ್ಥಿತವಾದ ಅಭಿಪ್ರಾಯವನ್ನು, ಅಭಿಮತವನ್ನು, ಇಂಗಿತವನ್ನು ನಾವು ಹೇಳ್ತಾ ಬಂದಿದ್ದೇವೆ. ಮೂರನೇದು ವಸಾಹತು ಶಾಹಿತ್ವಕ್ಕೆ ವಿರೋಧ. ಭಾರತದ ವಿದೇಶಾಂಗ ನೀತಿ ವಸಾಹತು ಶಾಹಿತ್ವವನ್ನು ವಿರೋಧ ಮಾಡ್ತದೆ, ಕಡಾಖಂಡಿತವಾಗಿ ಖಂಡಿಸುತ್ತೆ. ಹಾಗಾದ್ರೆ ಇದೇನು? ಇದು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ, ತನ್ನ ಹಿಡಿತಕ್ಕೆ, ತನ್ನ ಕಂಟ್ರೋಲಿಗೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದೇ ವಸಾಹತು ಶಾಹಿತ್ವ. ಇದನ್ನು ಭಾರತ ವಿರೋಧ ಮಾಡುತ್ತೆ. ನಾಲ್ಕನೇದು ವರ್ಣಭೇದ ನೀತಿಗೆ ವಿರೋಧ. ಒಂದು ಜನಾಂಗದ ಅಥವಾ ಒಂದು ವರ್ಣದ ಜನ ಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಸಮುದಾಯವನ್ನು, ಜನಸಮುದಾಯವನ್ನು ತನಕ್ಕಿಂತ ಕೀಳು, ಅಸಹ್ಯ ಎಂದು ಭಾವಿಸಿ ಅವರನ್ನು ಕಡೆಗಣಿಸುವ ಅಥವಾ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಎಂದು ಕರೆಯುತ್ತಾರೆ. ಇಂಥ ನೀತಿಗೆ ಭಾರತ ವಿರೋಧವನ್ನು ಮಾಡುತ್ತದೆ. ಈ ವರ್ಣಭೇದ ನೀತಿಯನ್ನು ಆಫ್ರಿಕದ ಗಾಂಧಿ ಎಂದೇ ಪ್ರಸಿದ್ಧರಾದಂಥ ನೆಲ್ಸನ್ ಮಂಡೇಲ್ ಅವರು ಆಫ್ರಿಕದಲ್ಲಿ ವಿರೋಧ ಮಾಡಿದರು, ಹೋರಾಟ ಮಾಡಿದರು. ಆ ಸಮಯದಲ್ಲಿ ಭಾರತ ಅವರನ್ನು ಬೆಂಬಲಿಸಿದ್ದು ಬಹಳ ಮುಖ್ಯವಾದಂಥ ಐದನೇದು ನಿಶಸ್ತ್ರೀಕರಣ. ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ. ಜಗತ್ತಿನಲ್ಲಿ ಈ ಶಸ್ತ್ರಗಳು, ಅಸ್ತ್ರಗಳು ಉತ್ಪಾದನೆ ಮಾಡುವುದು, ಮಾರಾಟ ಮಾಡುವುದು, ಸಂಗ್ರಹ ಮಾಡುವುದು ಬಹಳ ಅಪಾಯಕಾರಿ. ಇವು ಇವತ್ತಲ್ಲ ನಾಳೆ, ಒಂದಲ್ಲ ಒಂದು ದಿವಸ ನಮಗೆ ಅಪಾಯಕಾರಿಯೇ. ಹಾಗಾಗಿ ಅದನ್ನು ನಾಶ ಮಾಡ್ತಾ ಹೋಗೋಣ. ನಾವು ಪ್ರೀತಿಯಿಂದ ಜನರನ್ನು ಗೆಲ್ಲೋಣ, ಶಾಂತಿಯಿಂದ, ಸೌಹಾರ್ದತೆಯಿಂದ ಒಂದು ಒಳ್ಳೆಯ ವಾತಾವರಣವನ್ನು ರೂಪಿಸಿಕೊಳ್ಳೋಣ. ಭಾರತ ವಿಶ್ವಶಾಂತಿಗೆ ಮತ್ತು ಸಹಬಾಳ್ವಿಗೆ ಪೂರಕವಾದಂಥ ವಿದೇಶಾಂಗ ನೀತಿಯನ್ನು ವಿಶೇಷವಾಗಿ ರೂಪಿಸಿಕೊಳ್ಳುತ್ತಾ ಬಂದಿದೆ. ನಮ್ಮ ಸಂವಿಧಾನದಲ್ಲಿ 51ನೇ ವಿಧಿ ಏನಳತ್ತೆ ಗೊತ್ತಾ? ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ತಂದುಕೊಡುವಂಥ ವಿದೇಶಾಂಗ ನೀತಿಯನ್ನು ಸೂಚನೆ ಮಾಡುತ್ತದೆ. ಅಂತಹ ನೀತಿಯನ್ನು ಭಾರತ ಹೊಂದಿಕೊಂಡಿದೆ. ಹಾಗಾಗಿ ಇಡೀ ಒಂದು ಪ್ರಪಂಚಕ್ಕೆ ಒಂದು ಪ್ರೀತಿಯ ಸಂದೇಶವನ್ನು, ಯುದ್ಧದಿಂದ ಖಂಡಿತ ಗೆಲ್ಲಲಿಕ್ಕೆ ಆಗೋದಿಲ್ಲ, ಕ್ರಾಂತಿಯಿಂದ ಯಾವುದೇ ಸಾಧ್ಯ ಇಲ್ಲ, ನಾವು ಪ್ರೀತಿಯಿಂದ ಗೆಲ್ಲಲಿಕ್ಕೆ ಸಾಧ್ಯ. ಭಾರತ ಕಾಮನ್ವೆಲ್ತ್ ಆಫ್ ನೇಷನ್ ಹಾಗೂ ಸಾರ್ಕನ್ನು ಸ್ಥಾಪಿಸಿದೆ. ಇದರೊಂದಿಗೆ ಪ್ರಪಂಚದ ಎಲ್ಲ ದೇಶಗಳೊಂದಿಗೆ ಪ್ರೀತಿಯಿಂದ, ವಿಶ್ವಾಸದಿಂದ ಒಂದು ಮಧುರವಾದ ಸಂಬಂಧವನ್ನು, ಅನುಬಂಧವನ್ನು ಹೊಂದಲಿಕ್ಕೆ ಹೊಂದ್ತಾ ಇದೆ. ಆ ಸಂದೇಶವನ್ನು ಜಗತ್ತಿಗೆ ನೀಡಿದೆ. ಇದು ಈ ಪಾಠದ ಮುಖ್ಯಾಂಶಗಳು. ವಿದ್ಯಾರ್ಥಿಗಳೇ, ಇವೆಲ್ಲವನ್ನು ಒಮ್ಮೆ ಗಮನಿಸಿ ಅಲ್ಲಿರುವ ಪಠ್ಯಪುಸ್ತಕದ ಪ್ರಶ್ನೆಗಳನ್ನು ಕೂಡ ಗಮನಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.